ಎಲ್ರಿಗೂ ಎಲ್ರಿಗೂ ಹೇಗಿದ್ದೀರಾ? ಕೈಕರ ಕಿಚನ್ ಡೈರೀಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ರಶ್ಮಿ ಸಂತೋಷ್ ರೈ. ನಾನಿವತ್ತೊಂದು ಹಳೆಯ ಅಜ್ಜಿ ಕಾಲದ ರೆಸಿಪಿ ಅಂತ ಹೇಳ್ಬೋದು, ಯಾಕೆಂದರೆ ಇವಾಗಿನ ಕಾಲದವ್ರಿಗೆ ಇದರ ವಿಷಯನೇ ಗೊತ್ತಿರಲಿಕ್ಕಿಲ್ಲ. ಆ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬಂದಿದ್ದೇನೆ. ಇವತ್ತು ನಾನು ಕೆಸುವಿನ ದಂಟಿನ ಗಸಿ ಜೊತೆ ಗಸಿಯನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಶೇರ್ ಮಾಡಬೇಕಂದಿದ್ದೇನೆ. ಇದು ನನ್ನ ಅಮ್ಮ ಮಾಡಿರೋ ರೆಸಿಪಿ. ಬನ್ನಿ ಹಾಗಾದರೆ ಕಡೆ ಮಾಡಿದ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನಿಲ್ಲಿ ಕೆಸುವಿನ ಗಿಡವನ್ನು ತೋರಿಸ್ತಾ ಇದ್ದೇನೆ. ನಾವು ಯಾವುದೇ ಕೆಸುವಿನ ಪದಾರ್ಥ ಅಥವಾ ಎಲೆ ತಿಂಡಿಯನ್ನು ಮಾಡೋದಾದರೂ ಒಂದು ದಿನದ ಮೊದಲೇ ಅದನ್ನು ಕಟ್ ಮಾಡಿ ಆಮೇಲೆ ಅದನ್ನು ಯೂಸ್ ಮಾಡ್ಕೊಳ್ತೇವೆ. ಫ್ರೆಂಡ್ಸ್, ನಾನಿಲ್ಲಿ ಕೆಸುವಿನ ಎಲೆ ಮತ್ತು ದಂಟನ್ನು ಸಪ್ರೇಟ್ ಮಾಡಿ ಈ ರೀತಿಯಾಗಿ ದಂಟನ್ನು ಸಣ್ಣ ಸಣ್ಣ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಈ ರೀತಿಯಾಗಿ ಕಟ್ ಮಾಡೋದ್ರಿಂದ ಇದರ ಸಿಪ್ಪೆ ಸುಲಿಯುವುದು ತುಂಬ ಸುಲಭದಲ್ಲಿ ಸಿಪ್ಪೆ ಸುಲಿಬಹುದು. ಇವಾಗ ಕಟ್ ಮಾಡಿ ಆಗಿದೆ. ಕಟ್ ಮಾಡಿದ ನಂತರ ನೋಡಿ, ಈ ರೀತಿಯಾಗಿದ್ದರೆ ಮೇಲಿನ ಸಿಪ್ಪೆಯನ್ನು ಕೈಯಿಂದ ತೆಗಿಬೇಕು. ಹಾಗೆ ಇದನ್ನು ಸಿಪ್ಪೆ ತೆಗಿಬೇಕಾದರೆ ಕೈಗೆ ಸ್ವಲ್ಪ ತೆಂಗಿನೆಣ್ಣೆ ಹಚ್ಚಿದ್ರಿಂದ ತುರಿಕೆ ಸ್ವಲ್ಪ ಕಡಿಮೆ ಇರ್ತದೆ, ತುರಿಕೆ ಆಗೋದಿಲ್ಲ. ಇವಾಗ ನೋಡಿ, ಈ ರೀತಿಯಾಗಿ ಸಿಪ್ಪೆ ಎಲ್ಲ ಸುಲಿದು ಆಗಿದೆ. ನೋಡಿ, ಇವಾಗ ನೋಡಿ, ಸಿಪ್ಪೆ ಎಲ್ಲ ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನೋಡಿ, ಇದನ್ನು ಕಟ್ ಮಾಡಿ ಆಗಿದೆ. ಫ್ರೆಂಡ್ಸ್, ಇವಾಗ ಇದನ್ನು ನಾನು ಈ ರೀತಿಯಾಗಿ ತೊಳಿತಾ ಇದ್ದೇನೆ. ಇದನ್ನು ಈ ರೀತಿಯಾಗಿ ತೊಳಿಬೇಕು. ಕೈ ಹಾಕಿ ಕೈಯಲ್ಲಿ ಮುಟ್ಟಿ ತೊಳಿಲಿಕ್ಕಿಲ್ಲ, ಯಾಕೆಂದರೆ ಕೈಯಿಂದ ಮುಟ್ಟೋದ್ರಿಂದ ಸ್ವಲ್ಪ ತುರಿಕೆ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಈ ರೀತಿಯಾಗಿ ತೊಳ್ಕೊಳ್ಬೇಕಾಗ್ತದೆ. ಇವಾಗ ಇದನ್ನು ತೊಳೆದಾಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ತೇನೆ. ಇವಾಗ ಮಸಾಲೆಗೆ ಏನೆಲ್ಲ ಬೇಕೆಂದು ನೋಡ್ಕೊಂಡು ಬರೋಣ. ನಾನಿಲ್ಲಿ ಮಸಾಲೆಯನ್ನು ಗ್ರೈಂಡ್ ಮಾಡಲು ಒಂದು 10-12 ಬ್ಯಾಡಗಿ ಮೆಣಸು, ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1/4 ಟೀಸ್ಪೂನ್ನಷ್ಟು ಜೀರಿಗೆ, ಹಾಗೆ ಒಂದು ಸಣ್ಣ ಲಿಂಬೆ ಹುಳಿ ಗಾತ್ರದ ಹುಣಸೆ ಹಣ್ಣು, ಹಾಗೆ 1/3 ಬೆಳ್ಳುಳ್ಳಿ, ಹಾಗೆ 1/4 ಗೆರಟೆಯಷ್ಟು ಕಾಯಿತುರಿಯನ್ನು ತೆಗೊಂಡಿದ್ದೇನೆ. ಇಲ್ಲಿ ನಾನು ಮೆಣಸು, ಕೊತ್ತಂಬರಿ ಬೀಜ, ಹಾಗೆ ಜೀರಿಗೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಲೈಟಾಗಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಈ ಎಲ್ಲ ಇಂಗ್ರೀಡಿಯನ್ಸನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ, ನೈಸಾಗಿ ರುಬ್ಬಲಿಕ್ಕಿಲ್ಲ, ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಂಡು ರೆಡಿ ಮಾಡಿಕೊಳ್ತೇನೆ. ಇವಾಗ ನೋಡಿ, ಇದನ್ನು ರುಬ್ಬಿ ಆಗಿದೆ. ನೀವು ಇಲ್ಲಿ ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ಬೋದು. ಇದನ್ನು ನೈಸಾಗಿ ರುಬ್ಬಲಿಕ್ಕಿಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಸ್ವಲ್ಪ ತರಿತರಿಯಾಗಿರಬೇಕು. ನೀವಿಲ್ಲಿ ಸ್ಕ್ರೀನಲ್ಲಿ ಇವಾಗ ನೋಡ್ಕೊಳ್ಬಹುದು. ಫ್ರೆಂಡ್ಸ್, ನಾನಿಲ್ಲಿ ಆಲ್ರೆಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವ ಕೆಸುವಿನ ದಂಟಿಗೆ ಮಿಕ್ಸಿ ಜಾರ್ ತೊಳೆದ ನೀರನ್ನು ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಇದನ್ನು ಬೇಯಲಿಕ್ಕೆ ಇಡ್ತೇನೆ. ನಾವು ಮಿಕ್ಸಿ ಜಾರ್ ತೊಳೆದ ನೀರನ್ನು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ನಾವಿಲ್ಲಿ ಗಸಿ ಮಾಡೋದ್ರಿಂದ ಇದರ ಮಿಕ್ಸಿ ಜಾರ್ ತೊಳೆದ ನೀರು ಕೂಡ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ಕೊಳ್ತೇವೆ. ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ಫ್ರೆಂಡ್ಸ್, ಇದನ್ನು ಬೇಯಲು ಒಂದು 15-20 ನಿಮಿಷ ಬೇಕಾಗ್ತದೆ. ಇವಾಗ ನೋಡಿ, ಇದು ನೀಟಾಗಿ ಬೆಂದಿದೆ. ನೋಡಿ, ತುಂಬಾ ಸಾಫ್ಟಾಗಿದೆ. ಕೈಯಲ್ಲಿ ಒಂದು ಪೀಸನ್ನು ಹಿಚುಕಿದಾಗ ಸಾಫ್ಟ್ ಆಗಿರ್ತದೆ. ಇವಾಗ ಇದಕ್ಕೆ ಆಲ್ರೆಡಿ ನಾವು ಗ್ರೈಂಡ್ ಮಾಡಿರೋ ಮಸಾಲವನ್ನು ಸೇರಿಸ್ಕೊಳ್ತಿದ್ದೇನೆ. ಹಾಗೆ 1/4 ಗ್ಲಾಸ್ನಷ್ಟು ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಈ ರೀತಿಯಾಗಿ ಒಂದು ಸರಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದರ ಮುಚ್ಚಳವನ್ನು ಮುಚ್ಚಿಟ್ಟು ಚೆನ್ನಾಗಿ 1-2-3 ಕುದಿಯುವವರೆಗೂ ಕುದಿಸ್ಕೊಳ್ಬೇಕು. ಇವಾಗ ನೋಡಿ, ಇದು ಚೆನ್ನಾಗಿ ಕುದೀತಾ ಉಂಟು. ಇವಾಗ ಇದಕ್ಕೆ ನಾನು 1 ಅರಶಿನ ಎಲೆಯನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಕರಿ ಜೊತೆ ಮಿಕ್ಸ್ ಮಾಡ್ಕೊಳ್ತೇನೆ. ಈ ರೀತಿ ಹಾಕೋದ್ರಿಂದ ಕರಿಯಲ್ಲಿ ತುಂಬ ಚೆನ್ನಾಗಿರುವ ಒಂದು ಪರಿಮಳ ಅಥವಾ ಘಮ ಸಿಗ್ತದೆ. ಹಾಗೆ ಅರಶಿನ ಎಲೆಯ ಮೆಡಿಕಲ್ ಪ್ರಾಪರ್ಟೀಸ್ ಕೂಡ ನಮಗೆ ಸಿಗ್ತದೆ. ಈ ರೀತಿ ನಿಮಗೆ ಅರಶಿನ ಎಲೆ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ಹಾಕೋದ್ರಿಂದ ಕರಿಗೆ ಒಂದು ಒಳ್ಳೆ ಪರಿಮಳ, ಹಾಗೆ ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಇರುತ್ತದೆ. ಇವಾಗ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಲ್ಲಿ ಸ್ಟೌ ಆಫ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಕೊನೆಯದಾಗಿ ಒಗ್ಗರಣೆ ಹಾಕಲು ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟನ್ನಿಟ್ಟು, ಸೌಟು ಬಿಸಿಯಾದಾಗ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಅದು ಬಿಸಿಯಾದಾಗ ಅದಕ್ಕೆ ನಾನು 1 ಟೀಸ್ಪೂನ್ನಷ್ಟು ಸಾಸಿವೆ, ಹಾಗೆ 1 ಒಣಮೆಣಸನ್ನು ಈ ರೀತಿಯಾಗಿ ಮುರಿದು ಹಾಕ್ಕೊಳ್ತಿದ್ದೇನೆ. ಸಾಸಿವೆ ಚಟಪಟ ಅನ್ನಲು ಶುರು ಮಾಡಿದ ಮೇಲೆ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಇಲ್ಲಿ ನಾನು ಪದಾರ್ಥಕ್ಕೆ ಒಗ್ಗರಣೆ ಹಾಕ್ಕೊಳ್ತಿದ್ದೇನೆ. ಇವಾಗ ನೋಡಿ, ಬಿಸಿ ಬಿಸಿಯಾಗಿರುವ ಕೆಸುವಿನ ದಂಟಿನ ಗಸಿ ಸವಿಯಲು ರೆಡಿಯಾಗಿದೆ. ಬನ್ನಿ ಇದನ್ನು ಸರ್ವ್ ಮಾಡೋಣ.
ನೋಡಿದ್ರಲ್ಲ ಫ್ರೆಂಡ್ಸ್, ಕೆಸುವಿನ ದಂಟಿನ ಗಸಿ ಯಾವ ರೀತಿ ಮಾಡೋದೆಂದು ನೀವು ಒಂದ್ಸರಿ ಈ ಮಳೆಗಾಲದಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಮತ್ತೆ ಹೇಗಿದೆ ಎಂದು ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ವೀಡಿಯೋವನ್ನು ಶೇರ್ ಮಾಡಿ. ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ನನ್ನ ಪೇಜನ್ನು ಫಾಲೋ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.